ನಿಮ್ಗೆ ಅಲಿಪಿ ಬಗ್ಗೆ ಹೇಳ್ತಾರೆ, ಅದೊಂದು ಕೇಳ್ಕೊಂಡು ಹೋಗ್ಬೇಕಂತ ನಾನು ಕೇಳ್ಕೊಳ್ತೀನಿ. ಖಂಡಿತ ತುಂಬಾ ಇಂಟ್ರೆಸ್ಟಿಂಗ್, ನಿಮ್ಗೆ ತುಂಬಾ ಖುಷಿ ಆಗುತ್ತೆ ಇದನ್ನ ಕೇಳದ ಮೇಲೆ ಅಂತ ಅನ್ಕೊಳ್ತೀನಿ ನಾನು. ಇವತ್ತು ಸಂಜೆ ವೆಬ್ಸೈಟ್ ಹೋದ್ರೆ ನಿಮ್ಗೆ ಒಂದು ಟ್ಯಾಬ್ ಕಾಣ್ತದೆ, ಒಂದು ಈಗ ಶ್ರೀಧರ್ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಮುಂಚೆ ವಾಲಂಟಿಯರ್ಸ್ ವುಡ್ ಜಸ್ಟ್ ಸಿಟ್ ವಿತ್ ಯು ಅಂಡ್ ರೀಡ್ ಇಟ್ ಯು ನೋ ದಿ ಕಂಟೆಂಟ್. ಇಟ್ಸ್ ಒನ್ ಆಫ್ ದಿ ಥಿಂಗ್ಸ್ ದಟ್ ಯು ಮೆನ್ಷನ್. ಇವಾಗ ಯು ನೋ ಟೆಕ್ನಾಲಜಿ ಇಸ್ ಟೇಕಿಂಗ್ ಓವರ್, ಬಟ್ ಇಮ್ಯಾಜಿನ್ ಒನ್ಸ್ ಈಗ ಒಂದು ಸರಿ ಓದಿದ್ದು ಇಫ್ ಇಟ್ ವಾಸ್ ಅವೈಲಬಲ್ ಬೇರೆಯವ್ರಿಗೆಲ್ಲ ಇದ್ರೆ, ದೆನ್ ಅಗೇನ್ ದಿಸ್ ವಾಲಂಟಿಯರ್ಸ್ ವರ್ಕ್ ವುಡ್ find good emphasis and you know, the technology can never replace you. Transiga odbodo, you can have speech synthesis programs, you can have translation, but if you one solpa localization anta nodidre iga kannada matu tantragnana jote so ಒಂದು ಹಳ್ಳಿಗೆ ಹೋಗಿ ಇದನ್ನು ಹೇಳಬೇಕು ಅಂತಂದರೆ, ಅಥವಾ ಮಾತಾಡ್ತಾ ಇದ್ವಲ್ಲ ನಾವು ದಾವಣಗೆರೆಗೆ ಹೋಗಿ ಹೇಳಬೇಕು, ಬಳ್ಳಾರಿಗೆ ಹೋಗಿ ಹೇಳಬೇಕು, ಬೆಳಗಾವಿ ಹೋಗಿ ಹೇಳಬೇಕು ಅಂತಂದರೆ, ಇದು ಯಾವ ಥರ ಬರುತ್ತೆ ವಿಚ್ ವಿಲ್ ಬಿಕಮ್ ದಿ ಮೋಸ್ಟ್ ಕ್ರಿಟಿಕಲ್ ಥಿಂಗ್ ವೆನ್ ಯು ಟಾಕ್ ಅಬೌಟ್ ಹೌ ದಿ ಕಂಟೆಂಟ್ ಕ್ಯಾನ್ ರೀಚ್ ಲೋಕಲ್ ಕಮ್ಯುನಿಟೀಸ್. ವೈ ದಿಸ್ ಇಸ್ ಪರ್ಟಿಕ್ಯುಲರ್ಲಿ ಇಂಟ್ರೆಸ್ಟಿಂಗ್ ನಾವು ಅಂದರೆ, ಮೊಬೈಲ್ಸ್ ಬರ್ತಾ ಇದೆ. ಇಲ್ಲಿವರೆಗೂ ಮೊಬೈಲ್ಸ್ ವಾಯ್ಸ್ ಕಮ್ಯುನಿಕೇಶನ್ ಆಗ್ತಾ ಇತ್ತು, ಬಟ್ ಸೂನ್ ಯು ಕ್ಯಾನ್ ಇಮ್ಯಾಜಿನ್ ಮೊಬೈಲ್ಸ್ ಅಲ್ಲಿ ಬ್ರೌಸರ್ ಬಂದ್ಬಿಡುತ್ತೆ. ಬಟ್ ಉಪಯೋಗ ಏನು ಫಾರ್ ದಿ 700+ million ಪೀಪಲ್ ಹೂ ಆರ್ ನಾಟ್ ಲಿಪಿ, ಏನಂದ್ರೆ ಆ ಅನರಕ್ಷಸ್ತರು. ಸೊ ಅದನ್ನ ನಾವು ಸ್ವಲ್ಪ ಇಂಡಿಯನೈಸ್ ಮಾಡ್ಬಿಟ್ಟು ಲಿಪಿ ಅಂತ ಮಾಡಿದ್ದೀವಿ. ಆ ಲಿಪಿ ಓಕೆ ಆರ್ ಅನ್ ಆಲ್ಫಬೆಟ್ಸ್. ಸೊ ಇವರಿಗೆ ಯಾವ ಥರ ಮೊಬೈಲ್ಸ್ನಲ್ಲಿ ಮುಂದೆ ಕಂಟೆಂಟ್ ಬರ್ಬೋದು, ವಾಟ್ ಮೈಟ್ ಬಿ ದ ಫ್ರೇಮ್ವರ್ಕ್, ವಾಟ್ ಮೈಟ್ ಬಿ ದ ಪಾಸಿಬಿಲಿಟಿ, ಓಕೆ ಇದನ್ನು ಸ್ವಲ್ಪ ನೋಡಿದ್ರೆ ದೆನ್ ಯು ನೋ ಮೇ ಬಿ ದಿಸ್ ಆರ್ ಸಮಥಿಂಗ್ ಎಲ್ಸ್, ಅಟ್ ಲೀಸ್ಟ್ ವಿ ಆರ್ ಥಿಂಕಿಂಗ್ ಅಬೌಟ್ ವಾಟ್ ಆಕ್ಸೆಸಿಬಿಲಿಟಿ ಮೀನ್ಸ್ ಫಾರ್ ಅವರ್ ಕಮ್ಯುನಿಟೀಸ್, ಫಾರ್ ಸೆಮಿ ಲಿಟ್ರೇಟ್ ಪೀಪಲ್, ಫಾರ್ ನಾಟ್ ಲಿಟ್ರೇಟ್ ಪೀಪಲ್, for very local context and all that. So idu on website idu alipi.us anta alli ho tors adu nan time illa iga ee i18n i10n ella gottalva ala l10 a11 y andre gotta accessibility yeah. So it, what does it do? I'll start with a small example. Igagle first of all today is a big day because this was iga sanchayanalli hejjenalli nodidralla cool bar, that's our first deployment. First time we have come out in the open, although we are working at it for more than 1 year. So vandu won't take too much time, but I think it's essential. So the project started as like a semi literate print impaired anta text impaired anta. So I'll show you the small imagine one the where 50 page in it. You might think, oh, ಇದು ನಮ್ಮ ಸ್ಕೂಲ್ ಹುಡುಗರಿಗೆ ಕಳ್ಸೋಣ, ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್ ರೈಟ್.
ಬಟ್ ವಾಟ್ ಇಸ್ ದ ಯೂಸ್? ಫಸ್ಟ್ ಆಫ್ ಆಲ್ ಇದರಲ್ಲಿ ನಮ್ಮ ಅಮೇರಿಕನ್ ಸ್ಪೈ ಇಂಜಿನ್ ಇದೆ, ಲ್ಯಾಂಗ್ವೇಜ್ ಇಸ್ ಟೂ ಹಾರ್ಡ್, ಸಮಥಿಂಗ್ ಎಲ್ಸ್, ರೈಟ್? ಸೊ ಇಮ್ಯಾಜಿನ್ ದರ್ ಇಸ್ ಸಂಬಡಿ ಎಲ್ಸ್ ಹೂ ಥಾಟ್ ದಟ್ ಓ ದಿಸ್ ಇಸ್ ಇಂಟ್ರೆಸ್ಟಿಂಗ್ ಫಾರ್ ಕನ್ನಡ ಪೀಪಲ್. ಸೊ ನನಗೆ ಇಷ್ಟು ಟೈಮ್ ಇದೆ, ನನ್ ಒನ್ ಥಿಂಗ್ ಐ ಡು, ಐ ಸೇ ದಟ್ ಫೈರ್ ಇಂಜಿನ್ ಇನ್ ಬ್ಯಾಂಗ್ಳೂರ್ ಲುಕ್ಸ್ ಲೈಕ್ ದಿಸ್, ರೈಟ್? ಆ್ಯಂಡ್ ಒನ್ ಪ್ಯಾರಾಗ್ರಾಫ್ ನನಗೆ ಟ್ರಾನ್ಸ್ಲೇಟ್ ಮಾಡೋಕ್ಕೋ ಅಥವಾ ಲೋಕಲೈಸ್ ಮಾಡೋಕ್ಕೆ ಟೈಮ್ ಇದೆ ಅಂತ ಅಂದ್ಬಿಟ್ಟು ಟೈಪ್ ಮಾಡಿ ಬಿಟ್ಬಿಡ್ತಾರೆ. ಇಟ್ಸ್ ಅ ಬ್ಲಾಗ್ ಪೋಸ್ಟ್, ರೈಟ್? ಸೊ ಯು ಕ್ಯಾನ್ ಇಮ್ಯಾಜಿನ್ ದಿಸ್ ಇಸ್ ಅ ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್ಡ್ ವೇ ಆಫ್ ಲುಕಿಂಗ್ ಅಟ್ ಸಮಥಿಂಗ್ ಲೈಕ್ ಫೇಸ್ಬುಕ್ ಆರ್ ಸಮ್ ಎನಿ ಕೈಂಡ್ ಆಫ್ ಕೊಲಾಬರೇಟಿವ್ ಟೂಲ್ ಆರ್ ವಿಕಿಪೀಡಿಯಾ. ದಿಸ್ ಇಸ್ ಲೈಕ್ ದಿ ಮೋಸ್ಟ್ ಡಿಸೆಂಟ್ರಲೈಸ್ಡ್ ವೇ ಆಫ್ ಲುಕಿಂಗ್ ಇಟ್ ಹೌ ಕಂಟೆಂಟ್ ಕ್ಯಾನ್ ಕಮ್ ಆಸ್ ಇನ್ ವಿಕಿಪೀಡಿಯಾ. ಸೊ ವಾಟ್ ಹ್ಯಾಪನ್ಸ್ ಹಿಯರ್? ಇದರಲ್ಲಿ ಮೆಟಾ ಮಾರ್ಕಪ್ ಇದೆ. ಇಟ್ ಸೇಸ್ ದಿಸ್ ಆಕ್ಚುಲಿ ಈಸ್ ಎ ರಿನರೇಷನ್ ಆಫ್ ದ್ಯಾಟ್ ಫಾರ್ ದಿಸ್ ಕಮ್ಯುನಿಟಿ. Since you are all developers, we will just quickly look at that. Inspector. So you can see, but anyway, you can go check it out later. So there is a meta markup which just says, you know, the concept of URL is extended to elements. So then what would happen? Effectively, you get a page like this. ಇದ್ರ ಮೇಲ್ಗಡೆ ಆಲ್ಟರ್ನೇಟ್ ನೆರೇಷನ್ಸ್ ಆರ್ ಅವೈಲೇಬಲ್, ಹಿಂದಿದಿದೆ ಕನ್ನಡದಿದೆ ಅಂತ. ನೀವು ಕನ್ನಡ ಕೊಡಿ ನನಗೆ, ಇಂಗ್ಲೀಷ್ ಬರಲ್ಲ ಅಂತಿದ್ದಂಗೆ ಈ ಥರ ಆಗುತ್ತೆ. ಯು ಸಿ ವಾಟ್ ಹ್ಯಾಪನ್? ದಿ ಇಮೇಜ್ ಚೇಂಜ್ ಟು ಬೆಂಗಳೂರು ಫೈರ್ ಇಂಜಿನ್ ಆ್ಯಂಡ್ ದಿ ಪ್ಯಾರಾಗ್ರಾಫ್ ವೆರ್ ಎವರ್ ದೇರ್ ವಾಸ್ ಅವೈಲೇಬಲ್, ಲೈಕ್ ಒನ್ ಬ್ಲಾಕ್ ಪೋಸ್ಟ್ ಎಲ್ಲೋ ಇತ್ತು, ಇಟ್ ಸೆಟ್ ಈ ಪ್ಯಾರಾಗ್ರಾಫ್ಗೆ ನಾನು ಕನ್ನಡದಲ್ಲಿ ಬರೆದಿದ್ದೀನಿ ಅಂತ. ಓಕೆ, ಇಟ್ ಕ್ರಾಲ್ಡ್ ಇಟ್, ಇಂಡೆಕ್ಸ್ಡ್ ಇಟ್ ಆ್ಯಂಡ್ ಮೇಡ್ ಇಟ್ ಅವೈಲೇಬಲ್ ಆಸ್ ಅ ಸರ್ವಿಸ್. So adunna we have done it. So you all get the idea now, right? So that's enough of that. So ega we can go. So this is a general website, you can go, just go try it out. You can put any URL here and start narrating it, right? And especially elgedra yeah, I'll just start. ಸೊ ಇದು ನಿನ್ನೆ ಸಾಯಂಕಾಲ ಎನೇಬಲ್ ಮಾಡಿರೋದು. ಓಕೆ, ಸೊ ಸಿನ್ಸ್ ಇಟ್ ವಾಸ್ ಫಸ್ಟ್ ಒಂದು ಬೆಳಗ್ಗೆ ಎನೇಬಲ್ ಆಯಿತು, ಸ್ವಲ್ಪ ಡೀಬಗ್ ಎಲ್ಲ ಮಾಡಿ ಸಾಯಂಕಾಲ. ಸೊ ಈಗ ಈ ಪೇಜ್ ನೋಡಿದ್ರೆ ಇಸ್ ಎಸ್ ಸಿ ಅದರ್ ನೆರೇಷನ್ಸ್ ಅಂತ. ಸೊ ಇಸ್ ಎ ಕ್ಲೈಂಟ್ ಒನ್ ಲೈನ್ ಸ್ಕ್ರಿಪ್ಟ್ ಇದೆ, ಅದು ಶಿವ ಎಂಟರ್ ಮಾಡಿದ್ದಾರೆ. ಸೊ ದಿಸ್ ಟೂಲ್ ಬಾರ್ ಕಮ್ಸ್ ಅಪ್ ದೇರ್, ಯು ಕ್ಯಾನ್ ಸೇ ಓಕೆ ಐ ವಾಂಟ್ ಟು ರೀನರೇಟ್ ದಿಸ್ ಪೇಜ್, ರೈಟ್? ಏನೋ ಕಂಟೆಂಟ್ ನಿಮ್ಗೆ ಇಷ್ಟ ಇದೆ, ಯು ಕ್ಯಾನ್ ನರೇಟ್ ಇಟ್. ಐ ಶೋ ಯು ಹೌ. ಇಲ್ಲದೆ ಹೋದ್ರೆ ಶೋ ಅದರ್ ನೆರೇಷನ್ಸ್. ಇಲ್ಲೊಂದು ಕನ್ನಡದಿದೆ, ಕನ್ನಡದ ಪೇಜ್ ಅದು, ಕನ್ನಡ ನೆರೇಷನ್ ಅಂದರೆ ಏನು? ಸೊ ವಾಟ್ ಹ್ಯಾಪನ್ಡ್, ಯಾರೋ ಒಬ್ಬರು ವಾಲಂಟಿಯರ್ ಏನು ಮಾಡಿದ್ದಾರೆ ಅಂದರೆ, ಕನ್ನಡ ಲಿಪಿ ಎಲ್ಲ ಬರ್ದಿದೆ, ಓದೋದು ಎಷ್ಟು ಜನ ಅದು, ರೈಟ್? ಸೊ ಸಪೋಸ್ ನಾನು ಸ್ವಲ್ಪ ವಾಯ್ಸ್ ಕಂಟೆಂಟ್ ಕೊಟ್ಬಿಟ್ರೆ ಕೇಳ್ಬಿಡ್ತಾರೆ, ಇದು ಓದಕ್ಕೆ ನನ್ನ ಕನ್ನಡ ಬಂದ್ರು ನನಗೆ ಓದಕ್ಕೆ ಕಷ್ಟ. So they contributed in their blogs some audio files, like the paragraph ke do ta, right? Suddenly they, it's now audio enabled, right? Similarly, so you can keep on illi innond contribution illa andre you can start editing one page editor barutte, right? So iga nanu idanna english ge baribeku antandre ashte, I can choose the editor, I can start writing on this side, right? So it's a fine grain collaborative tantrajnanada chuti chutide nanu enadaru madabeku endu kondare adu that one is reading now avake kodidini kannada mattu tantrajnanada belavanige kelu vachanagiruva aasiye pratiyobba kannadiganallu kannada. So but now you see, right? I just edit after that dogidu doddava there's a hedge blog post. ಅದರೊಳಗೆ ಎಲ್ಲ ಕ್ಲೋಸ್ ಮಾಡಿದ್ಮೇಲೆ ಎಲ್ಲರಿಗೂ ಕನ್ನಡ ಬಳಸುವ ಮತ್ತು ಬೆಳೆಸುವ ಆಸೆ ಖಂಡಿತ ಇರುತ್ತದೆ. ಅಂತಹ ಆಸೆಗಳನ್ನು ಮತ್ತೆ ಚಿಗಿರಿಸಿ ಮಾಹಿತಿ ತಂತ್ರಜ್ಞಾನದ ಬಳಸುವ
had 5 minutes time, I did something and done. So I can publish it. ಅವಾಗ ಇದು ಕೇಳುತ್ತೆ, ಏನು ಮಾಡಿದ್ದೀರಾ ನೀವು ಯಾವ ಲೊಕೇಶನ್ಗೆ, ರೈಟ್? ಯು ಕ್ಯಾನ್ ಚೂಸ್, ಓ ಇದು ಬೆಂಗಳೂರಿಗೆ, ಕರ್ನಾಟಕಕ್ಕೆ, ಸಮಥಿಂಗ್. ಬಿಕಾಸ್ ಯು ಆಲ್ವೇಸ್ ಹ್ಯಾವ್ ಟು ಚೂಸ್ ಅ ಟಾರ್ಗೆಟ್ ಆಡಿಯನ್ಸ್. ದಿಸ್ ಇಸ್ ಆಲ್ವೇಸ್ ಫಾರ್ ಎ ಕಮ್ಯುನಿಟಿ, ರೈಟ್? ಯು ಕ್ಯಾನ್ ಚೂಸ್ ಯಾವ ಲ್ಯಾಂಗ್ವೇಜು. ಓಕೆ, ನಾನು ಇಂಗ್ಲೀಷ್ ಬರ್ತಿದ್ದೀನಿ, ಐ ಮೀನ್ or you can put your author name, you can choose a style, whether it's a translation or something, right? These are all, this completely open source product, this is a fine forum, right? And every piece of it is open source, and you're welcome to contribute to anything, or you know, merge with your other ideas or take it forward in any way you want. And hopefully this will, you know, because this is the first deployment, like I said, fine deployment tool. This is, hopefully it will go forward, right? What we want to see, one of the goals we want to see in my one research. Let's say, if you go to the site, one example is that. There is an act which is called the Law on Minimum Wages, Government of India. Adu odak try madidre namge odak agala. But it is meant for many people who are earning minimum wages. Eshtu jana adanna odabodu? So we should think of, it's our government's responsibility to make sure that there is a framework that will at least guarantee, provided the, you know, there is that social support, that people can access these acts and wages, right? For that, this has, something like this has to become a standard, be accepted and go forward. And so you can go to our website, Ali, you know, we have actually done this. How? Because on the alternative law forum on the Bengaluru Ali, they have simplified this law on minimum wages. And how work out the NGOs who are working with domestic workers and laborers, they take this simple, simplified version, and then they train the trainers. Our pictures, Madi, Edmadi, Admadi, you know, they will communicate this effectively to the people. If you look at it, we have the infrastructure, basically, right? This one can only make it easier, smoother, and right, once, like Nana Shridhar Gelta Idnala, once sari ad madadre, then another community can just one paragraph na fine tune madbitto, it will become their content, right? It can become arbitrarily fine, localized, community specific content. Remember, it's the same web page, it looks different for different people, provided you have the, you know, we have a Firefox extension, we also have a Android browser, so you can just use that browser, then it says, oh, there are other narrations, kind of, right? So it's a very simple thing to say, I'm English parala on the browser only. So then it will automatically choose, when you get a link through somebody sends a link, you'll get that, you know, oh, there is a Kannada version, or preferably choose. This is the simple thing. There are these filters, recommendation algorithms, and it gets a little complicated, but it's not too complicated. And if you go to the LFP, I say, and post madre idella agutte andre, let's close this. I just want to show you the blog, I will post it. So ella posts illi, you can see, you know, these audio files,
that you saw, everything is a pose. In fact, you can go edit this if you find some mistakes. And what will come out on the regeneration thing on the page would change. So, that's a brief version. Please look at it, and if you have any comments, write to me. My email is dinesh@servlots.com. The organization now, NGO Tara, we only do, all our work is open source. ಇಷ್ಟಪಡ್ತಾರೆ.